ಇಂತಿ ನಿಮ್ಮ ಪ್ರೀತಿಯ ಸಂತೋಷಗಳೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ, ಜೊತೆಗೆ ಅತಿಥಿ ಗಣ್ಯರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಹಲವಾರು ಪ್ರಶ್ನೆಗಳಿವೆ ನಿಮ್ಮ ಪರವಾಗಿ ನಾವು ಕೇಳುವಂಥ ಪ್ರಶ್ನೆಗಳು. ಸಂತೋಷ ಹೆಗಡೆಯವರಿಗೆ ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ವರದಿ ಏನು ನೋಡೋಣ ಬನ್ನಿ. ಏನೇ ಹೈಕಮಾಂಡ್ ಶತಗತಾಯ ಪ್ರಯತ್ನ ಪಟ್ಟರು ಕೂಡ ಯಡಿಯೂರಪ್ಪ ರಾಜೀನಾಮೆ ಕೊಡುವಂಥ ನಿಟ್ಟಿನಲ್ಲಿ ಮನಸ್ಸು ಮಾಡಲೇ ಇಲ್ಲ. ನಿನ್ನೆಯಿಂದ ನಡೆದಂಥ ಸಾಕಷ್ಟು ಸಭೆಗಳು ವಿಫಲವಾಗಿವೆ. ಜೊತೆಗೆ ದೂರದಿಂದ ಬಂದಂಥ ನಾಯಕರು ಬರಿಗೈನಲ್ಲಿ ವಾಪಸ್ ಹೋಗುವಂಥ ಸ್ಥಿತಿ. ಯಾಕಂದರೆ ಇದೇ ಹಾಡನ್ನು ಹಾಡಿದ್ದನ್ನೇ ಹಾಡ್ತಾ ಇದ್ದಾರೆ ಯಡಿಯೂರಪ್ಪ. ಅದನ್ನು ದಿಲ್ಲಿನಲ್ಲೂ ಕೂಡ ಅದೇ ಹಾಡನ್ನು ಹಾಡಿದರು. ಅದನ್ನು ತಿರುಗಾ ಕೇಳಲಿಕ್ಕೆ ನಾಯಕರು ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಹೈಕಮಾಂಡ್ ಅನ್ನುವಂಥದ್ದು ಏನು, ಹೈಕಮಾಂಡ್ನಲ್ಲಿರುವಂಥ ನಾಯಕರುಗಳು ಯಾರ್ಯಾರು, ಆ ನಾಯಕರುಗಳಿಗೆ ಯಡಿಯೂರಪ್ಪನವ್ರ ಮೇಲೆ ಏನಾದರೂ ಒಂದು ಹಿಡಿತ ಅನ್ನುವಂಥದ್ದು ಇಲ್ಲವೇ ಇಲ್ವಾ ಆ ಪ್ರಾದೇಶಿಕ ನಾಯಕರುಗಳ ಮೇಲೆ? ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಇರ್ತವೆ. ಆದರೆ ಕೊಡಬೇಕು ಉತ್ತರ ಕೊಡಬೇಕಾದಂಥ ನಾಯಕರು ಮಾತ್ರ ಮುಗುಮ್ಮಗಾಗಿದ್ದಾರೆ. ಒಂದು ಲೆಕ್ಕದಲ್ಲಿ ಅವ್ರಿಗೊಂದು ದೊಡ್ಡ ಮುಖಭಂಗ, ಅವರಿಗೆ ಒಂದು ಲೆಕ್ಕದಲ್ಲಿ ಕಸಿವಿಸಿಯಾಗಿದೆ. ಯಾಕಂದರೆ ಯಡಿಯೂರಪ್ಪ ಅಷ್ಟು ಸುಲಭದ ವ್ಯಕ್ತಿಯಲ್ಲ, ಅಷ್ಟು ಸುಲಭವಾಗಿ ಯಾರ ಮಾತನ್ನು ಕೂಡ ಕೇಳೋರಲ್ಲ. ಆರಂಭದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಅವ್ರು ತೇಲ್ಬಿಟ್ರು. ಅದಾದ ನಂತರ ಅವ್ರು ಹೇಳಿದ್ದೇನು ಅಂದರೆ ನಾನೇ ಪಕ್ಷದ ಅಧ್ಯಕ್ಷನಾಗಬೇಕು, ನಂತರ ಏನು ಅಂದರೆ ಶೋಭಾ ಕರಂದ್ಲಾಜೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇಡೀ ಒಂದು ವ್ಯವಸ್ಥೆಯನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳಲಿಕ್ಕೆ ಯಡಿಯೂರಪ್ಪ ಯಾವ ರೀತಿ ಸಂಚಲನ ಮಾಡಿದರು ಅನ್ನುವಂಥದ್ದು. ಈಗ ಅದನ್ನು ಕೂಡ ಉಲ್ಟಾ ಹೊಡೆದ್ರು. ಅವ್ರು ಹೇಳ್ತಿರೋದೇನು ಅಂದರೆ ಇಲ್ಲಿರುವಂಥ ಏಕೈಕ ನಾಯಕ ಅದು ಯಡಿಯೂರಪ್ಪ ಮಾತ್ರ, ಅಂದರೆ ನಾನು ಮಾತ್ರ ಇಲ್ಲಿರುವಂಥ ಏಕೈಕ ನಾಯಕ, ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅಂತ. ಯಾವ್ಯಾವ ಆರೋಪಗಳಿದೆ ನನ್ನ ಮೇಲೆ ಅದಕ್ಕೆಲ್ಲ ನಾನು ಕಾನೂನಾತ್ಮಕ ಹೋರಾಟವನ್ನು ನಡೆಸ್ತೀನಿ ಅನ್ನುವಂಥದ್ದು ಯಡಿಯೂರಪ್ಪನವರ ಮಾತು. ಸೊ ಇದೆಲ್ಲದರ ಜೊತೆಗೆ ಇಷ್ಟೊಂದು ಸುತ್ತಿನ ಮಾತುಕತೆಗಳಾಗಿದೆ. ಈಗ ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗಾಗಲೇ ನಾಯಕರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಆರಂಭವಾಗಿದೆಯಂತೆ. ಸದ್ಯಕ್ಕೆ ಯಾವ್ಯಾವ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಬಗ್ಗೆ ನಮ್ಮಲ್ಲಿ ಮಾಹಿತಿಯಲ್ಲ, ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ನೀಡಬಹುದು. ಆದರೆ ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಇವರು ಮಾತಾಡೋದೇನು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕಂದರೆ ನಿನ್ನೆಯಿಂದ ನಾವು ಹೇಳ್ತಾ ಇದ್ದೀವಿ, ಪ್ರಧಾನಿ ಯಾವಾಗ ಬೆಂಗಳೂರಿಗೆ ಬಂದರು, ಬಂದಂಥ ಸಂದರ್ಭದಲ್ಲಿ ಏನಂದರೆ ನೇರವಾಗಿ ಅವರು ಹೇಳಿದ್ದೇನು ಅಂದರೆ ವರಿಷ್ಠರ ಆದೇಶವನ್ನು ಅವ್ರಿಗೆ ಮುಟ್ಟಿಸಿದರು, ಇನ್ನು ನಡೆಯಲ್ಲ ನಿಮ್ಮದು, ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಕು ಅಂತ. ರಾಜೀನಾಮೆ ಕೊಡಬೇಕು ಅಂದಾಕ್ಷಣನೇ ಬೇರೆ ಬೇರೆ ಪ್ರಹಸನಗಳು ಶುರುವಾಯಿತು, ಬೇರೆ ಬೇರೆ ಕಡೆಗೆ ಚರ್ಚೆಗಳು ಶುರುವಾಯಿತು. ಆಶ್ಚರ್ಯಕರ ಸಂಗತಿ ನೋಡಿ, 15ರಿಂದ 20 ಜನ ಮಾತ್ರ ನಾಯಕರಿದ್ದರು. ಅದರಲ್ಲಿ MPಗಳು MLCಗಳನ್ನು ಹೊರತುಪಡಿಸಿದರೆ ಒಂದು 12ರಿಂದ 13 ಜನ ಶಾಸಕರು, ಅದು ಸಚಿವರನ್ನು ಸೇರಿಸಿಕೊಂಡು. ಯಾವಾಗ ಯಡಿಯೂರಪ್ಪ ಬಲವಾಗ್ತಾ ಹೋದರು ಗಂಟೆಯಿಂದ ಗಂಟೆಗೆ, ಯಾವಾಗ ಹೈಕಮಾಂಡ್ ದುರ್ಬಲವಾಗ್ತಾ ಹೋಯಿತು ಆಗ ಒಂದೊಂದು ತಲೆನೂ ಕೂಡ ಸೇರಿಕೊಳ್ತಾ ಹೋಯಿತು. ಈಗ ಅವ್ರು ಹೇಳಿದಿರೋದೇನು ಅಂದರೆ ನಮ್ಮ ಬಳಿ 75 ಜನ ಶಾಸಕರಿದ್ದಾರೆ ಅನ್ನುವಂಥದ್ದು. 73ರಿಂದ 75 ಜನ ಶಾಸಕರು, 15 ಸಂಸದರು ಮತ್ತು 21 MLCಗಳು. ಸೊ ಇಷ್ಟು ಜನರನ್ನು ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ DB ಚಂದ್ರೇಗೌಡರಂಥ ನಾಯಕರು ಕೂಡ ಇವತ್ತು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಹೊರಗಡೆ ಬಂದಿದ್ದು ಬಹಳ ಆಶ್ಚರ್ಯಕರ ಸಂಗತಿ. ಅವ್ರು ಹೇಳಿದ್ದೇನು ಅಂದರೆ ಮೊನ್ನೆ ತಾನೇ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದು, ನಮಗೆ ಲೋಕಾಯುಕ್ತರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ, ಅವರ ವರದಿಯ ಬಗ್ಗೆ ಸಾಕಷ್ಟು ಗೌರವ ಇದೆ. ಆದರೆ ನಾನು ಕೇಳ್ಕೊಳ್ಳೋದೇನು ಸರ್ಕಾರಕ್ಕೆ ಅಂದರೆ ಈ ವರದಿ ಕೇವಲ ವರದಿಯಾಗಿ ಮಾತ್ರ ಉಳಿಬಾರದು ಅನ್ನುವಂಥದ್ದು ನಮ್ಮ ಭಾವನೆ ಅಂತ. ಅದು ಹೇಗೆ ಭಾವನೆಗಳು ಚೇಂಜ್ ಆಯಿತು ಅಂತ, ಯಾಕಂದರೆ ಯಾವಾಗ ಹೆಸರು ಬಂತೋ ಅದಾದ ನಂತರದ ಬದಲಾವಣೆಗಳನ್ನು ತಾವು ನೋಡಿರ್ತೀರಿ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿದ ತಕ್ಷಣ ಅವರ ವರಸೆನೇ ಬದಲಾಗಿರುವಂಥದ್ದು. ಅವ್ರು ಹೇಳೋದೇನು ಅಂದರೆ 14ರಿಂದ 15 ಜನ ಸಂಸದರು ಮುಖ್ಯಮಂತ್ರಿಯ ಜೊತೆಗಿದ್ದಾರೆ, ಜೊತೆಗೆ 50% ಶಾಸಕರು ಮುಖ್ಯಮಂತ್ರಿಯ ಬೆನ್ನಿಗೆ ನಿಂತಿದ್ದಾರೆ. ಇಂಥವ್ರನ್ನ ನೀವು ನಾಯಕ ಅಂತ ಒಪ್ಪಿಕೊಳ್ಳಿಕ್ಕೆ ಏನಾಗಿದೆ ನಿಮಗೆ? ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವ್ರನ್ನ ನೀವು ಪದಚ್ಯುತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರ ನಂತರ ನಾಯಕ ಯಾರು ಅನ್ನೋದನ್ನು ಮೊದಲು ನಿಮ್ಮ ಮನದಟ್ಟು ಮಾಡಿಕೊಡಿ, ಆಮೇಲೆ ನೀವು ನಾಯಕತ್ವದ ಬದಲಾವಣೆ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದು. ಅದಾದ ನಂತರ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಬಂದರು. ರೇಣುಕಾಚಾರ್ಯ ಅಂತೂ ಲೋಕಾಯುಕ್ತರಿಗೆ 3 ಪ್ರಶ್ನೆಗಳನ್ನು ನೇರವಾಗಿ ಕೇಳಿದರು. ಅದರಲ್ಲಿ ಏನಂದರೆ ಒಂದು ಧರ್ಮಸಿಂಗ್ ಅವರ ಹೆಸರು ಅಲ್ಲಿ ತಪ್ಪಿದ್ದು ಹೇಗೆ ಅನ್ನುವಂಥದ್ದು, ಮುನಿಯಪ್ಪನವರ ಹೆಸರು ಹೋಗಿದ್ದು ಹೇಗೆ ಅಂತ, ಇನ್ನು SM ಕೃಷ್ಣ ಅವರ ಹೆಸರು ಬರಬೇಕಾಗಿತ್ತು ಅನ್ನುವಂಥದ್ದು ಅವರ ವಾದ. ಇದೆಲ್ಲದರ ಜೊತೆಗೆ ಏನಂದ್ರೆ ಅನಗತ್ಯವಾಗಿ ನೀವು ನಮ್ಮನ್ನು ಟಾರ್ಗೆಟ್ ಮಾಡಿದ್ರಿ ಅನ್ನುವಂಥದ್ದು. ಸೋಮಣ್ಣವರು ಕೂಡ ಅದೇ ಮಾತನ್ನು ಹೇಳಿದ್ದು, ನನ್ನದು ಇರಲೇ ಇಲ್ಲ ಪಾತ್ರ, ಅನಗತ್ಯವಾಗಿ ನನ್ನ ಹೆಸರನ್ನು ಲೋಕಾಯುಕ್ತರು ಅದರಲ್ಲಿ
ತೋರಿಸಿದ್ದಾರೆ ಅಂತ. ಇದು ಮುಖ್ಯಮಂತ್ರಿಗಳ ವಿರುದ್ಧ, ಬಿಜೆಪಿ ಸರ್ಕಾರದ ವಿರುದ್ಧ ಲೋಕಾಯುಕ್ತರು ಮಾಡಿರುವಂಥ ಷಡ್ಯಂತ್ರ ಅನ್ನುವಂಥ ನೇರವಾದಂಥ ಆರೋಪ. ನಮ್ಮ ನಾಯಕ, ಏಕೈಕ ನಾಯಕ ಅಂದರೆ ಯಡಿಯೂರಪ್ಪ ಮಾತ್ರ. ಯಡಿಯೂರಪ್ಪನವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. 2 ವರ್ಷಗಳ ಕಾಲ ಅಬಾಧಿತವಾಗಿ ಯಡಿಯೂರಪ್ಪನವರ ಆಡಳಿತ ಮುಂದುವರಿಯುತ್ತೆ ಅನ್ನುವಂಥದ್ದು ಸೋಮಣ್ಣವರ ವಾದ. ಅದಾದ ನಂತರ ಬೇರೆ ಬೇರೆ ವಿಶ್ವನಾಥಂತ ನಾಯಕರುಗಳು ಕೂಡ, ಶಾಸಕರುಗಳು ಕೂಡ ಈಗಾಗಲೇ ಮಾತಾಡಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ದನಿ ಎತ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳು ಕಾವನ್ನು ಪಡ್ಕೊಳ್ತಾ ಇದೆ. ಇದೆಲ್ಲದರ ಜೊತೆಗೆ ಮಠಾಧೀಶರು ಕೂಡ ನಾವ್ಯಾಕೆ ಸುಮ್ಮನಿರಬೇಕು ಅಂತ ಅವರು ಮೆಲ್ಲಕ್ಕೆ ಬೆಂಬಲದ ದನಿಯನ್ನು ಏರಿಸ್ತಾ ಇದ್ದಾರೆ. ಇನ್ನು ಕೆಲವರು ನಮ್ಮ ಜನಾಂಗದವರೇ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿಗಳಾಗಬೇಕು ಅನ್ನುವಂಥ ಅಹವಾಲನ್ನು ಕೂಡ ತರ್ತಾ ಇದ್ದಾರೆ. ಅಲ್ಲಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದೆಲ್ಲದರ ಜೊತೆಗೆ ಮೂಕ ಪ್ರೇಕ್ಷಕರಾಗಿ ನೋಡ್ತಿರುವಂಥವ್ರು ಅಂತಂದರೆ ಅದು ಹೈಕಮಾಂಡ್ನವರು. ಹೈಕಮಾಂಡ್ನವ್ರ ಆಟ ಏನು ನಡೀತಾ ಇಲ್ಲ, ಬಹಳ ಅನುಮಾನ ಆಗ್ತಾ ಇದೆ ಇಲ್ಲಿ ಹೈಕಮಾಂಡ್ ಯಾರು ಅನ್ನುವಂಥದ್ದು. ಯಾಕಂದರೆ ಯಡಿಯೂರಪ್ಪನವ್ರ ಮಾತನ್ನೇ ಪದೇ ಪದೇ ಹೂಗುಟ್ಟಿದಂಥ, ಅವ್ರ ಮಾತಿಗೆ ತಲೆಯಾಡಿಸಿದಂಥ ಹೈಕಮಾಂಡ್ನ ಹೈಕಮಾಂಡ್ ಅನ್ನೋದು ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಅಂತೂ ಈ ವಿಚಾರದಲ್ಲಿ ನೋಡಿದ್ರೆ ಬಿಜೆಪಿಯ ಕೇಂದ್ರದ ಹೈಕಮಾಂಡ್ಗಿಂತ ಯಡಿಯೂರಪ್ಪನವ್ರ ಕೈಯೇ ಒಂದು ಲೆಕ್ಕದಲ್ಲಿ ಮೇಲುಗೈ ಅಂತ ಹೇಳ್ಬೋದು.